हाय नमस्कार वीक्षक मतलब वीडियो के स्वागत नाविवत बंदी 20-30 मनेन सेलोद साउथ ईस्ट कॉर्नर बिल्डिंग अंत हेलबू 3 BHK डूप्लेक्स मन अंत हेलब प्रति रूमू अस्टे टॉयलेट बाथरूम सकते कैडे वो अंगड़ी कटिवे एलिवेशन नोड़ता ऐन सकदे अंत मन मात्र तुम अद्भुत कटदार नहीं नोड़ता वीडियोन कोने वर्गू नोड़ स्किपी वीडियो निम्न इष्ट आंतर वो लाइक अंत मन नोड़क बरण ವೀಕ್ಷಕರ ಈ ಮನೆ ಏನು ನೀವು ನೋಡ್ತಾ ಇದ್ದೀರಾ 2030 ಕಟ್ಟಿರೋವಂಥದ್ದು ಒಂದು ಬಿಲ್ಡಿಂಗ್ ಇದು 3 BHK ಡೂಪ್ಲೆಕ್ಸ್ ಮನೆ ಕಟ್ಟಿದ್ದಾರೆ ವಿತ್ತು ನಿಮಗೆ ಅಂಗಡಿ ಬರ್ತಾ ಇದೆ ಶಾಪ್ ಇದೆ ನಿಮ್ಮ ಶಾಪ್ ತೋರಿಸ್ಬಿಡ್ತೀನಿ 12x20 ಬರುತ್ತೆ ನಿಮಗೆ ಮೆಜರ್ಮೆಂಟ್ ಬರುತ್ತೆ ಓಕೆ ನೀವು ಸುತ್ತಲೂ ನೋಡ್ಬೋದು ಆ ಕಡೆ ರೈಟ್ ಹೋಯ್ತು ಅಂತ ಹೇಳಿದ್ರೆ ನಿಮಗೆ ಕನಕಪುರ ಮೇನ್ ರೋಡ್ ಹೋಗ್ಬೋದು ಈ ಕಡೆ ಮೈಸೂರು ರೋಡ್ಗೂ ಹೋಗ್ಬೋದು ಇದು ಇದೇ ಮೇನ್ ರೋಡು ಈ ಲೇಔಟ್ ವಾಯ್ಡ್ ನೀವು ಬಂದರೆ ಮೇನ್ ರೋಡು ಇದೆಲ್ಲ ಪೂರ್ತಿ ನಿಮಗೆ ಬಿಡಿ ಲೇಔಟು ಎಲ್ಲ ಆಲ್ಮೋಸ್ಟು 20-30 ಮನೆಗಳೇ ಇರೋದು ಮನೆ ಮಾತ್ರ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಒಳಗಡೆ ಹೋಗೋಣ ಬನ್ನಿ ನೀವು ಹಾಗೆ ಒಳಗಡೆ ಬಂತು ಅಂತ ಹೇಳಿದ್ರೆ ನೀವು ನೋಡ್ಬೋದು ಕಾರ್ ಪಾರ್ಕಿಂಗ್ ಎಷ್ಟು ದೊಡ್ಡದಾಗಿದೆ ಕೊಟ್ಟಿದ್ದಾರೆ ಒಂದು ಕಾರ್ ಪಾರ್ಕಿಂಗ್ ಮಾಡ್ಕೊಂಡು 3 BHK ಪಾರ್ಕಿಂಗ್ ಮಾಡ್ಕೋಬೋದು ಚೆನ್ನಾಗಿದೆ ನಿಮಗೆ ಇಲ್ಲಿ ಬೋರು ಸಿಗ್ತಾ ಇದೆ ವಿತ್ತು 10,000 ಲೀಟರು ಸಮ್ ಟ್ಯಾಂಕ್ ಇದೆ ನೋಡ್ಬೋದು ಇಲ್ಲಿ ಬೋರ್ ಆಲ್ರೆಡಿ ಇದೆ ನಿಮಗೆ ಬೋರ್ ಪಾಯಿಂಟ್ ಇದು ಓಕೆ ನೀವು ಹಾಗೆ ಈ ಕಡೆ ಬಂದರೆ ನಿಮಗೆ ಸಂಪ್ ಇದು 10,000 ಲೀಟರು ಸಂಪ್ ಇದು ಓಕೆ ಇಷ್ಟು ಕೆಳಗಡೆ ಬರುತ್ತೆ ನಿಮಗೆ ಹಾಗೆ ಮೇಲ್ಗಡೆ ಹೋಗೋಣ ಬನ್ನಿ ನೋಡಿ ಇದು ಮೇನ್ ಡೋರ್ ಬಂದ್ಬಿಟ್ಟು ನಿಮಗೆ ಟೀ ಕುಡ್ಡಲ್ಲಿ ಬರುತ್ತೆ ನೀವು ಹಾಗೆಯೇ ವಾಸ್ಕಲ್ ನೋಡ್ತಾ ಇರ್ಬೋದು ಇದು ಅಷ್ಟೇ ಟೀ ಕುಡ್ಡಲ್ಲೇ ಬರುತ್ತೆ ಬನ್ನಿ ಹಾಗೆ ಒಳಗಡೆ ಹೋಗೋಣ ನೀವು ಒಳಗಡೆ ಎಂಟ್ರಿ ಆದರೆ ಹಾಲು ಓಕೆ ನಿಮ್ಗೆ ರೈಟ್ ಸೈಡಲ್ಲಿ ನಿಮಗೆ ಟಿ ವಿ ಕ್ಯಾಬಿನೆಟ್ ಕಾಣುತ್ತೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಇಲ್ಲಿ ಸ್ಪೇಸಸ್ ಥರ ಕೊಟ್ಟಿದ್ದಾರೆ ಏನೋ ಇಟ್ಕೊಳ್ಳೋ ಥರ ವಿತ್ ಲೈಟಿಂಗ್ಸ್ ಕೊಟ್ಟಿದ್ದಾರೆ ಓಕೆ ಕೆಳಗಡೆ ಕಬೋರ್ಡ್ಗಳು ಕೊಟ್ಟಿದ್ದಾರೆ ಐಟಮ್ಸ್ನ ಏನೋ ಇಟ್ಕೋಬೋದು ಸ್ಲೈಡಿಂಗಲ್ಲಿ ಕೊಟ್ಟಿದ್ದಾರೆ ಓಕೆ ಮತ್ತು ಹಾಗೆ ನಮ್ಮ ಮೇಲ್ಗಡೆ ನೋಡ್ತಿರ್ಬೋದು ಪೂರ್ತಿ ನೀವು POPಯಿಂದ ವರ್ಕ್ ಮಾಡಿರೋದು ವಿತ್ ಲೈಟಿಂಗ್ಸು LED ಇಲ್ಲಿ ಒಳಗಡೆ ನೀವು ಬಂತು ಅಂತ ಹೇಳಿದ್ರೆ ಕಿಚನಿಗೆ ಒಳಗಡೆ ಬಂದರೆ ನಿಮಗೆ ಒಂದು ಫ್ರೇಮ್ ಥರ ಮಾಡಿಸಿದ್ದಾರೆ ಫಿನಿಷಿಂಗಲ್ಲಿ ಏನು ನೀವು ಟಿ ವಿ ಕ್ಯಾಬಿನೆಟ್ ನೋಡಿದರೆ ಅದೇ ಥರ ಫಿನಿಷಿಂಗಲ್ಲಿ ಅದಕ್ಕೆ ಕಾಂಬಿನೇಷನ್ ಆಗಲಿ ಅಂದ್ಬಿಟ್ಟು ನಿಮಗೆ ಫ್ರೇಮ್ನ ಮಾಡಿರೋವಂಥದ್ದು ನೀವು ಇಲ್ಲಿಂದ ನಿಮಗೆಲ್ಲ ಕಾಣುತ್ತೆ ವ್ಯೂ ಕಾಣುತ್ತೆ ಓಪನ್ ಕಿಚನ್ ಅಂತ ಹೇಳ್ತೀವಲ್ಲ ಆ ಥರ ಹಾಗೆ ನೋಡ್ಬೋದು ಇಲ್ಲಿ ಡೈನಿಂಗ್ ಟೇಬಲ್ ಹಾಕೋಬೋದು ನೀವು ಡೈನಿಂಗ್ ಟೇಬಲ್ ಸ್ಪೇಸ್ ಕೊಟ್ಟಿದ್ದಾರೆ ಓಕೆ ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಪೂಜಾ ರೂಮ್ ಬರುತ್ತೆ ಪೂಜಾ ರೂಮ್ ನೋಡ್ತಿರ್ಬೋದು ಇಲ್ಲ ಐಟಮ್ ಇಟ್ಟಿದ್ದೀರ ಓಕೆ ಪೂಜಾ ರೂಮ್ ಅಷ್ಟೇ ನಿಮಗೆ ಟೀ ಕುಡ್ಡಲ್ಲೇ ಬರುತ್ತೆ ಮೇಲ್ಗಡೆ ಅಷ್ಟೇ ನೋಡ್ತಿರ್ಬೋದು ಚೆನ್ನಾಗಿದೆ ಇದು ಅಷ್ಟೇ ನಿಮಗೆ ಟೀ ಕುಡ್ಡಲ್ಲೇ ಬರುತ್ತೆ ಓಕೆ ನಿಮ್ಮ ವಿಂಡೋಸ್ ಎಲ್ಲ ನೀವೇನು ನೋಡ್ತಾರೋ ಇದೆಲ್ಲ ವೈಟ್ ಸಾಲ್ ಬರುತ್ತೆ ಹಾಗೆಯೇ ಈ ಕಡೆ ಬಂದರೆ ನಿಮಗೆ ಒಂದು ಯುಟಿಲಿಟಿ ಸ್ಪೇಸ್ ಕೊಟ್ಟಿದ್ದಾರೆ ವಾಶ್ ಬೇಸನು ಇಲ್ಲಿ ಬರುತ್ತೆ ನಿಮಗೆ ಇಲ್ಲಿ ಊಟ ಮಾಡ್ಕೊಂಡು ಕೈ ತೊಳೆ ಥರನೂ ಸ್ಪೇಸ್ ಕೊಟ್ಟಿದ್ದಾರೆ ಓಕೆ ಆಮೇಲೆ ನಾವು ಈ ಕಡೆ ಬಂದರೆ ನಿಮಗೆ ಕಿಚನ್ ಬರುತ್ತೆ ನೀವು ನೋಡ್ತಿರ್ಬೋದು ವೈಟ್ ಆ್ಯಂಡ್ ಗ್ರೇ ಫಿನಿಷಿಂಗಲ್ಲಿ ನಿಮಗೆ ಸಾಫ್ಟ್ ಡೋರು ನೋಡ್ತಿರ್ಬೋದು ಹಾರ್ಡ್ ಡೋರ್ ಇಲ್ಲ ನಿಮಗೆ ಈ ಕಡೆ ಕ್ಲೋಸ್ ಮಾಡಿದ್ರೆ ಸಾಫ್ಟ್ ಡೋರು ಕೊಟ್ಟಿರೋದು ಮೇಲುಗಡೆ ಎಲ್ಲ ಸ್ಪೇಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಓಕೆ ಇಲ್ಲೂ ಅಷ್ಟೇ ನೋಡ್ತಿರ್ಬೋದು ತಟ್ಟೆ ಸ್ಟ್ಯಾಂಡ್ ಆಗಿರಲಿ ನಿಮಗೆ ಎಲ್ಲ ಸ್ಪೇಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಓಕೆ ಹಾಗೆಯೇ ವಾಶ್ ಬೇಸನ್ ಇಲ್ಲೂ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ನಿಮ್ಗೆ ಈ ಕಡೆ ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿರೋದು ಫಿಟ್ಟಿಂಗ್ಸ್ ಎಲ್ಲ ಯಾವುದೂ ಆಗಿಲ್ಲ ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಮಾಡಿಕೊಡ್ತಾರೆ ಜಾಗ್ವರ್ ಫಿಟ್ಟಿಂಗ್ಸೇ ಬರುತ್ತೆ ನಿಮಗೆ ಓಕೆ ಕಾಮನ್ ಟಾಯ್ಲೆಟು ಹಾಲಲ್ಲೇ ಒಂದು ಬರುತ್ತೆ ಫಸ್ಟ್ ಫ್ಲೋರಲ್ಲಿ ಓಕೆ ಮೇಲ್ಗಡೆ ಹೋಗ್ಬಿಡೋಣ ಬನ್ನಿ ನೋಡಿ ನಾವು ಇವಾಗ ಫಸ್ಟ್ ಫ್ಲೋರ್ ಹೋಗ್ತಾ ಇದ್ದೀವಿ ಫಸ್ಟ್ ಬೆಡ್ರೂಮ್ ನೋಡೋಣ ಬನ್ನಿ ಇಲ್ಲಿ ನಾವು ಇವಾಗ ಮಾಸ್ಟರ್ ಬೆಡ್ರೂಮ್ ಬಂದಿದ್ದೀವಿ ಫಸ್ಟ್ ಬೆಡ್ರೂಮ್ ಇದು ಸೆಕೆಂಡ್ನೇ ಫ್ಲೋರಲ್ಲಿರೋದು ನೋಡಿ ನಿಮಗೆ ಇಲ್ಲಿ ಕಬೋರ್ಡ್ ಮಾಡಿರೋದು ಏನು ಸ್ಪೇಸ್ ಇದೆ ನೋಡಿ ಸ್ಪೇಸ್ ಮಾತ್ರ ತುಂಬ ಚೆನ್ನಾಗಿದೆ ಹಾಗೆಯೇ ಒಂದು ಇದೇ ರೂಮಲ್ಲಿ ನಿಮಗೆ ಒಂದು ಟಿ ವಿ ಕ್ಯಾಬಿನೆಟು ಕೊಟ್ಟಿದ್ದಾರೆ ರೂಮ್ ಒಳಗಡೆನೂ ಒಂದು ಟಿ ವಿನ ಹಾಕ್ಕೋಬೋದು ಮತ್ತು ಈ ಕಡೆ ಬಂದರೆ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ಲು ವಿತ್ ಸ್ಟಡಿ ಟೇಬಲ್ಲು
ಮೇಲ್ಗಡೆ ನೋಡ್ತಿರ್ಬೋದು ಪಿ ಒ ಪಿಯಿಂದ ವರ್ಕ್ ಆಗಿರೋದು ಪೂರ್ತಿ ಪಿ ಒ ಪಿ ಫಿನಿಷಿಂಗ್ ಕೊಟ್ಟಿದ್ದಾರೆ ಈ ರೂಮ್ಗೆ ಅಷ್ಟನ್ನು. ಹಾಗೆಯೇ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ, ನೀವು ನೋಡ್ಬೋದು ಅಟ್ಯಾಚ್ ಬಾತ್ರೂಮು. ಓಕೆ, ಬೆಳಕು ಮಾತ್ರ ತುಂಬ ಚೆನ್ನಾಗಿದೆ. ಬನ್ನಿ ಸೆಕೆಂಡ್ ಬೆಡ್ರೂಮ್ಗೆ ಹೋಗ್ಬಿಡೋಣ. ನೋಡ್ತಿರ್ಬೋದು ಸೆಕೆಂಡ್ ಬೆಡ್ರೂಮ್ ಇದು. ಸೆಕೆಂಡ್ ಬೆಡ್ರೂಮಲ್ಲಿ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಕಬೋರ್ಡ್ ಬರುತ್ತೆ, ಸ್ಲೈಡಿಂಗ್ ಕೊಟ್ಟಿದ್ದಾರೆ, ಅಲ್ಲಿ ಓಪನ್ ಕೊಟ್ಟಿದ್ದಾರೆ, ಇಲ್ಲಿ ಸ್ಲೈಡಿಂಗ್ ಕೊಟ್ಟಿದ್ದಾರೆ. ಮೇಲ್ಗಡೆ ಅಷ್ಟೇ ಎಲ್ಲ ಕಬೋರ್ಡ್ ಕೊಟ್ಟಿದ್ದಾರೆ. ನಿಮ್ಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ, ಸೇಮ್ ಆ್ಯಸ್ ಇಟ್ ಈಸ್. ಆ ಬೆಡ್ರೂಮ್ಗೆ ಹೆಂಗಿತ್ತು ಅದೇ ಥರ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಕೊಟ್ಟಿದ್ದಾರೆ, ಒಂದು ಆಲ್ರೆಡಿ ಇದೆ. ಇಲ್ಲೂ ಅಷ್ಟೇ ಎಲ್ಲ ಪಿ ಒ ಪಿಯಿಂದ ವರ್ಕ್ ಮಾಡಿರೋದು ಸೀಲಿಂಗ್ಸ್ ಎಲ್ಲ. ಓಕೆ ಬನ್ನಿ ಥರ್ಡ್ ಫ್ಲೋರ್ಗೆ ಹೋಗ್ಬಿಡೋಣ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಥರ್ಡ್ ಬೆಡ್ರೂಮು. ಇಲ್ಲೂ ಅಷ್ಟೇ ಸೇಮ್ ಆ್ಯಸ್ ಇಟ್ ಈಸ್. ಕ್ಯಾಡೆ ಏನಿತ್ತು ಮಾಸ್ಟರ್ ಬೆಡ್ರೂಮ್ಗೆ ಆ್ಯಸ್ ಇಟ್ ಈಸ್ ಸೇಮ್ ಹಾಗೆ ಬರುತ್ತೆ. ಕಲರ್ ಮಾತ್ರ ಒಂದು ಚೇಂಜ್ ಮಾಡಿದ್ದಾರೆ, ವುಡನ್ ಕಲರಲ್ಲಿ ಮಾಡಿಸಿರೋದು. ಸೇಮ್ ಏನು ಸ್ಪೇಸ್ ಬರುತ್ತಾ ಕೆಳಗಡೆ ಅದೇ ಸ್ಪೇಸೇ ಕೊಟ್ಟಿದ್ದಾರೆ. ಮತ್ತು ಹಾಗೆಯೇ ಇದು ಈ ರೂಮಲ್ಲಿ ಅಷ್ಟೇ ನಿಮಗೆ ಒಂದು ಟಿ ವಿ ಕ್ಯಾಬಿನೆಟ್ ಬರುತ್ತೆ, ಸೇಮ್ ಆ್ಯಸ್ ಇಟ್ ಈಸು. ಈ ಕಡೆಯೂ ಅಷ್ಟೇ ಡ್ರೆಸ್ಸಿಂಗ್ ಟೇಬಲ್ ಆಗಿರಲಿ, ಮತ್ತು ಒಂದು ಸ್ಟಡಿ ಟೇಬಲ್ ಬರುತ್ತೆ. ಇಲ್ಲೂ ಅಷ್ಟೇ ಮೇಲ್ಗಡೆ ಪಿ ಒ ಪಿಯಿಂದನೇ ಪೂರ್ತಿ ವರ್ಕ್ ಮಾಡಿರೋದು. ನೀವು ಇಲ್ಲಿ ನೋಡ್ತಿರ್ಬೋದು ಎಲ್ ಇ ಡಿ ಲೈಟ್ ಹಾಕ್ಸಿರೋದು, ತುಂಬ ಚೆನ್ನಾಗಿ ಕಾಣುತ್ತೆ, ಇದು ಚೆನ್ನಾಗಿದೆ. ಹಾಗೆಯೇ ಈ ಬೆಡ್ರೂಮ್ಗೂ ಅಷ್ಟೇ ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿರೋದು. ಸೇಮ್ ಎಲ್ಲ ಬೆಡ್ರೂಮ್ಗೂ ಅಷ್ಟೇ ನಿಮಗೆ ಅಟ್ಯಾಚ್ ಟಾಯ್ಲೆಟ್ ಆಗಿರಲಿ ಬಂದಿರೋದು. ಓಕೆ, ಮೆಜರ್ಮೆಂಟ್ ಬಂದುಬಿಟ್ಟು 20x30 ಇದು. ಓಕೆ ಬನ್ನಿ. ಹಾಗೆಯೇ ಇದು ಒಂದು ಮಿನಿ ಟೆರೆಸು, ಇದು ಮೇಲ್ಗಡೆ ಹೋದರೆ ನಿಮಗೆ ಪೂರ್ತಿ ಒಂದು ಟೆರೆಸ್ ಬರುತ್ತೆ. ಬಟ್ಟೆ ವಾಷಿಂಗ್ ಆಗಿರಲಿ, ಇಲ್ಲಾಂದರೆ ವಾಷಿಂಗ್ ಮಿಷಿನ್ ಆಗಿರಲಿ, ಇಲ್ಲೇ ಇಟ್ಕೋಬೋದು. ಹಾಗೆಯೇ ನೀವು ಇಲ್ಲಿ ನೋಡ್ಬೋದು SS-ಇಂದ ಪೂರ್ತಿ ನಿಮಗೆ ಕವರ್ ಮಾಡಿಸಿರೋದು. ನೋಡಿ ಪೂರ್ತಿ ನಿಮಗೆ ಈ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ನಾವು ಇವಾಗ ಮೇಲ್ಗಡೆ ಬಂದಿದ್ದೀವಿ, ನಿಮಗೆ ಸೇಫ್ಟಿ ಗೇಟ್ ಹಾಕ್ಸಿದ್ದಾರೆ ಇವರು ಮೇಲ್ಗಡೆ ಟೆರೆಸ್ ಮೇಲೆ. ಪೂರ್ತಿ ನಾವು ಇವಾಗ ಬಂದಿರೋದು ಟೆರೆಸ್ ಮೇಲೆ. ಓಕೆ, ಸ್ಪೇಸ್ ಎಲ್ಲ ನೋಡ್ಬೋದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನೀವು ಒಂದು ಸ್ಪೇಸ್ ಇದೆ. ನಾಯಿ ಏನಾದ್ರೂ ನೀವು ಸಾಕೋದಿದ್ರೆ ಗ್ರಿಲ್ ಥರ ಗೇಜ್ ಥರ ಮಾಡಿಸ್ಬಿಟ್ಟು ನೀವು ಇದನ್ನು ಇಡ್ಬೋದು. ಓಕೆ, ನೀವು ಇಲ್ಲಿ ಸುತ್ತಲೂ ನೋಡ್ತಿರ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ. ಸುತ್ತಮುತ್ತ ಪೂರ್ತಿ ನಿಮಗೆ ಮನೆಗಳೆಲ್ಲ ಬರುತ್ತೆ. ಒಂದು ರೌಂಡ್ ನೋಡಿ ನೀವು ಹೇಗಿದೆ ಮನೆನ ಸುತ್ತಮುತ್ತ. ಸರಿ ವೀಕ್ಷಕರ, ಮನೆಯೆಲ್ಲ ನೀವು ನೋಡಿದ್ರೆ ಓಕೆ, ಫೈನಲ್ಲು ಒಂದು ರೇಟ್ ಬಂದ್ಬಿಡೋಣ ಸರ್. ಫೈನಲ್ ರೇಟ್ ಏನು ಕೋಟ್ ಮಾಡ್ತಾ ಇದ್ದಾರೆ ಸರ್? 1.45 crore ಸರ್. ಓಕೆ, 1.45 crore ಇವರು ಸೇಲ್ ಮಾಡ್ತಾರೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಬರ್ತಿರೋ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ, ಡೈರೆಕ್ಟು ಮನೆನ ನೀವು ನೋಡೋಕ್ಕೆ ಬರ್ಬೋದು. ಹಾಗೆಯೇ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ಕಾರ್ನರ್ ಸೈಟ್ ಆಗಿರೋದ್ರಿಂದ ತುಂಬ ಜನ ನೋಡ್ತಾರೆ ಕಾರ್ನರ್ ಸೈಟ್ ಬೇಕು, ಒಂದು ಅಂಗಡಿ ಬೇಕು ಅಂತ. ತುಂಬ ಚೆನ್ನಾಗಿದೆ ಮನೆ ಮಾತ್ರ. 20x30 ಸೌತ್ ಈಸ್ಟ್ ಕಾರ್ನರ್ ಕಟ್ಟಿರೋದು, 3 BHK ಕಟ್ಟಿರೋದು, ಡೂಪ್ಲೆಕ್ಸ್ ಮನೆ. ಪ್ರತಿಯೊಂದು ರೂಮ್ಗೂ ನಿಮಗೆ ಅಟ್ಯಾಚ್ ಟಾಯ್ಲೆಟ್ ಆಗಿರಲಿ ಎಲ್ಲ ಪ್ರತಿಯೊಂದು ಬರುತ್ತೆ. ಸಂಪ್ ಇದೆ, ಬೋರ್ ಇದೆ, ಮತ್ತು ಮೇನ್ ರೋಡ್ ಪಕ್ಕದಲ್ಲೇ ಇದೆ, ಕಮರ್ಷಿಯಲ್ ರೋಡ್ ಅಂತಲೇ ಹೇಳ್ಬೋದು. ತುಂಬ ಗಾಡಿಗಳೆಲ್ಲ ಓಡಾಡ್ತವೆ. ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಕಾಲ್ ಮಾಡಿ. ಹಾಗೆಯೇ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.